ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ದಾರೆ ಇಲ್ಲೊಬ್ಬ ಸಚಿವೆ ಶಶಿಕಲಾ ಜೊಲ್ಲೆ ಕುಟುಂಬದ ಆಪ್ತ ಲಾಕ್ಡೌನ್ ಉಲ್ಲಂಘಿಸಿ ನಡೀತಾ ಇತ್ತು ಜೊಲ್ಲೆ ಮಾಲೀಕತ್ವದ ಅಂಗಡಿಗಳು ಅದರ ಮೇಲೆ ದಾಳಿ ಮಾಡ್ತಾರೆ ಈ ಲೇಡಿ ಅವಧಿ ಮೀರಿ ನಡೀತಾ ಇತ್ತು ಅಂಗಡಿ ಅದನ್ನ ಸೀಸ್ ಮಾಡ್ತಾರೆ ಪುರಸಭೆ ಅಧಿಕಾರಿ ಅಪೂರ್ವ ಬಿದ್ರಿ ಅವರು ಚಿಕ್ಕೋಡಿಯಲ್ಲಿ ಇರತಕ್ಕಂತ ಜೊಲ್ಲೆ ಮಾಲೀಕತ್ವದ ಅಂಗಡಿ ಸೋ ಇದಾದ ಬಳಿಕ ಮಹಿಳಾ ಅಧಿಕಾರಿಗೆ ರಸ್ತೆಯಲ್ಲೇ ಧಮಕಿ ಹಾಕ್ತಾರೆ ಅಧಿಕಾರಿಗೆ ಧಮಕಿ ಹಾಕಿದ್ರು ಕೊನೆಗೆ ಆತನನ್ನೇ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾರು ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿ ಮತ್ತು ತಹಶೀಲ್ದಾರ್ ಅಂದ್ರೆ ಜನಸಾಮಾನ್ಯರಿಗೊಂದು ಕಾನೂನು ಸಚಿವರ ಆಪ್ತರಿಗೆ ಒಂದು ಕಾನೂನು ಅಲ್ಲೇ ಕಪಾಳ ಕೊಡ್ದ ಇಳ್ಕೊಂಡು ಹೋಗಬೇಕಾಗಿತ್ತು शूटिंग ज्योति बदल गोल ಓಕೆ ನೋಡಿ ಅಧಿಕಾರಿ ಪುರಸಭೆ ಅಧಿಕಾರಿ ಅಪೂರ್ವ ಬಿದ್ರಿ 11 ಗಂಟೆಗೆ ಆಕೆ ಹೇಳ್ತಾರೆ ಕೇಳಿ 11 ಗಂಟೆಗೆ ಓಪನ್ ಮಾಡಿದ್ರು ಅಂತ ಅಂಗಡಿನ ಎಲ್ಲಿದೆಯಪ್ಪ ರೂಲ್ಸ್ 10 ಗಂಟೆ ಒಳಗಡೆ ಅಂಗಡಿಗಳನ್ನು ಬಂದ್ ಮಾಡಬೇಕು ಅದು ಅಗತ್ಯ ವಸ್ತುಗಳ ಅಂಗಡಿ ಆಗಿದ್ರೆ ಮಾತ್ರ ಎಲ್ಲಾ ಅಂಗಡಿನೂ ಓಪನ್ ಮಾಡಂಗಿಲ್ಲ ಈ ಬೃಹಸ್ಪತಿ 11 ಗಂಟೆಗೆ ಓಪನ್ ಮಾಡ್ತಾರಂತೆ ನಮ್ಮನ್ನ ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ಮಹಿಳಾ ಅಧಿಕಾರಿ ಮೇಲೆ ಧಮಕಿ ಹಾಕ್ತಾರೆ ಈ ತಹಶೀಲ್ದಾರ್ ಮತ್ತೆ ಪೊಲೀಸ್ ಅಧಿಕಾರಿ ಆದರೂ ಆಕೆಯ ಸಪೋರ್ಟ್ ಗೆ ನಿಂತ್ಕೋಬೇಕು ತಾನೆ ಆತನಿಗೆ ಸಮಾಧಾನ ಮಾಡ್ತಾರೆ ಯಾಕೆ ಅಂತಂದ್ರೆ ಮಂತ್ರಿ ಕಡೆಯವರು ಎಂಪಿ ಕಡೆಯವರು